ಪಕ್ಷಾತೀತವಾಗಿ ಇವತ್ತು ರೈತರ ಸಮುದಾಯಕ್ಕೆ ಸೇರಿದಂತೆ ಎಲ್ಲ ಮುಖಂಡರುಗಳು ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಬಹಳ ಜನ ಹೆಣ್ಮಕ್ಳು ನಮ್ಮ ರೈತ ಸಹೋದರಿಯರೆಲ್ಲ ಕೂಡ ಬಂದಿದ್ದಾರೆ. ನಮ್ಮ ಪಕ್ಷದ ಘಟಕದ ಅಧ್ಯಕ್ಷಗಳಾದ ಮಹಿಳಾ ಅಧ್ಯಕ್ಷರು ಪುಷ್ಪಾರವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಬಾದಲ್ರಿಯವರು, ಹೀಗೆ ಅನೇಕ ಸಂಘಟನೆಗಳ ಎಲ್ಲ ಮುಖ್ಯಸ್ಥರೆಲ್ಲ ಕೂಡ ಎಲ್ಲ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ನಾನು ಬಯಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ಭಾಷಣ ಮಾಡುವಂತ ಸಂದರ್ಭ ಅಲ್ಲ, ಇದು ಚರ್ಚೆ ಮಾಡುವಂತ ಒಂದು ಸಂದರ್ಭ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಈ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ರಂಚ ಇಲ್ಲ ಲಂಚ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನು ನಾವು ಕಾಪಾಡಬೇಕು. ಇಡೀ ವಿಶ್ವದಲ್ಲೇ ಈ ಸಮುದಾಯಕ್ಕೆ ಜಾತಿ ಧರ್ಮ ಯಾವುದೂ ಇಲ್ಲ ಅಂತ ಹೇಳಿ ನಾವು ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಇಡೀ ದೇಶ ಭಾರತ ದೇಶ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವರು ನಮ್ಮ ಅನ್ನದಾತ ರೈತ. ಆತನಿಗೆ ಯಾವ ತರದ ಭೇದ ಭಾವನೆ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಈ ದೇಶದ ಭೂಮಿಯನ್ನ ಕಾಪಾಡಿಕೊಂಡು ಬಂದಂತ ಒಬ್ಬ ಭೂಮಿಯ ಒಡೆಯನಿಗೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಂತ ನಮ್ಮ ಮಣ್ಣಿನ ಮಗನಿಗೆ ಆ ಭೂಮಿ ತಾಯಿಯನ್ನ ಕಾಪಾಡಿಕೊಂಡಂತ ಮಕ್ಕಳಿಗೆ ನಮ್ಮ ಭಾಷೆ ನಮ್ಮ ಪ್ರತಿಯೊಬ್ಬ ಹಳ್ಳಿಯ ಸೊಗಡನ್ನ ಉಳಿಸ್ಕೊಂಡು ಬಂದಂತವರು, ಹೈನುಗಾರಿಕೆಯನ್ನ ಕಾಪಾಡಿಕೊಂಡು ಬಂದಂತವರು, ಈ ದೇಶಕ್ಕೆ ಶಕ್ತಿಯನ್ನು ಕೊಟ್ಕೊಂಡು ಬಂದವರು, ಯಾವ ಕಾರ್ಖಾನೆ ಮುಚ್ಚೋದ್ರು ಕೂಡ, ಯಾವ ವ್ಯವಹಾರ ಯಾವ ವ್ಯಾಪಾರ ಮುಚ್ಚೋದ್ರು ಕೂಡ ಊಟವನ್ನು ಕೊಟ್ಟು ಜೀವನವನ್ನು ಮಾಡಿ ಫಸ್ಟ್ ಮೊದಲು ಜೀವ ಇದ್ರೆ ಆಮೇಲೆ ಜೀವನ ಅಂತೇಳಿ ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನವನ್ನ ಕೊಟ್ಟಂತವನ್ನ ನಾವೆಲ್ಲ ನೆನೆಸಲಿಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. ಇವತ್ತು ನಮ್ದೊಂದು ಪಕ್ಷ ಇರ್ಬೋದು, ನಾವು ಪಕ್ಷದ ವಿಚಾರ ಅಂತೇಳಿ ಕಾಂಗ್ರೆಸ್ ಬಾವುಟ ಹಾಕೊಂಡು ನಾವಿಲ್ಲಿ ನಿಂತಿಲ್ಲ. ಇದು ಕಾಂಗ್ರೆಸ್ ಬಾವುಟ ಅಲ್ಲ, ಇದು ಮೂರು ಧ್ವಜ ಇರುವಂತ ಈ ಚಿಹ್ನೆ ಇದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪದ ಬಾವುಟ, ಈ ದೇಶಕ್ಕೆ ಧ್ವನಿ ತಂದುಕೊಟ್ಟಂತ ಬಾವುಟ, ಇದಕ್ಕೊಂದು ಇತಿಹಾಸ ಇದೆ. ಆದರೆ ಸ್ವಾಭಿಮಾನ ಶಕ್ತಿ ಉಸಿರನ್ನ ನೀಡಿದವನು ಈ ಹಸಿರು ಬಾವುಟಗಳು. ಇದೆಲ್ಲ ಈ ಬಾವುಟದಲ್ಲಿ ಅಡಗಿದೆ. ಇವನ್ನ ಉಳಿಸ್ಲಿಕ್ಕೋಸ್ಕರ, ಇವನ್ನ ಬೆಳೆಸಲಿಕ್ಕೋಸ್ಕರ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಬೇಕಾದಷ್ಟು ಚರಿತ್ರೆ ನಾವೆಲ್ಲ ಗಮನಿಸಿದ್ದೇವೆ. ಸುಮಾರು 500-600 ವರ್ಷಗಳಿಂದ ಬೇಕಾದಷ್ಟು ಇತಿಹಾಸಗಳನ್ನು ನಾವು ನೋಡಿದ್ದೇವೆ. ಆದರೆ ಎಲ್ಲ ಭೂಮಿಯಲ್ಲೂ ಕೂಡ ಈ ಅನ್ನದಾನದಿಗೆ ರಕ್ಷಣೆಯನ್ನು ಕೊಟ್ಕೊಂಡು ಬಂದದ್ದು ನಾವೆಲ್ಲ ಗಮನಿಸಿದ್ದೇವೆ. 60-70 ವರ್ಷ ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತ ಮಾಡಿದೆ.
ನಾವೆಲ್ಲ ಕರೆಕ್ಟ್ ಮಾಡ್ದಂತ ನಾನು ಹೇಳಿಕ್ ಕಾಣ್ತಾ ಇಲ್ಲ. ಬೇಕಾದಷ್ಟು ತಪ್ಪುಗಳನ್ನ ನಾವು ತಿದ್ದುಕೊಂಡಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಬದಲಾವಣೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಜನರ ಧ್ವನಿ, ರೈತರ ಧ್ವನಿ, ಸಮಾಜದ ಧ್ವನಿ ಎಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಪ್ರತಿ ಹಂತದಲ್ಲಿ ಬೇಕಾದಷ್ಟು ಕಾನೂನು ತಿದ್ದುಪಡಿಗಳನ್ನ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಮಗೆ ಸಂವಿಧಾನ ಕೊಟ್ಟರು ಅದಾದ ಮೇಲೆ ಈ ಸೂರ್ಯನಿಗೂ ಈ ಭೂಮಿಗೂ ಏನೊಂದು ಸಂಬಂಧ ಇದೆ, ಆ ಸಂಬಂಧವನ್ನ ರೈತ ಬೆಳೆಸ್ಕೊಂಡು ಬರಲಿಕ್ಕೆ ಎಲ್ಲ ತರದ ಅವಕಾಶಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಈಗ ಲೆಕ್ಕ ಹಾಕೋಣ, ಈಗ ಯಾಕೆ ರೈತರು ರಸ್ತೆಗೆ ಇಳಿತಾ ಇದ್ದಾರೆ, ಏನ್ ವಿಚಾರ ಆಗಿದೆ? ನಾನು ಜಾಸ್ತಿ ಭಾಷಣ ಮಾಡಬಹುದಿಲ್ಲ, ನನ್ನ ಭಾಷಣ ಬೇಕಾಗಿರೋ ರೈತರುಗಳು, ನಿಮ್ ಭಾಷಣ ಕೇಳಬೇಕು. ನಾವು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡಬೇಕು. ಈ ರೈತನಿಗೆ ಅನ್ನದಾತನಿಗೆ ಏನ್ ಸಹಾಯ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೇನೆ, ನಾನೊಬ್ಬ ಕೃಷಿಕನ ಮಗ, ರೈತನ ಮಗ. ಈಗಲೂ 100 ಎಕರೆ ನಮ್ಮ ಕುಟುಂಬದಲ್ಲಿ ಜಮೀನನ್ನ ಇಟ್ಕೊಂಡಿದ್ದೇವೆ, ವ್ಯವಸಾಯ ಮಾಡ್ತಾ ಇದ್ದೇವೆ. ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ, ಪಕ್ಕ ಜಿಲ್ಲೆಯವ್ರು ನಾನು, ನಿಮ್ಮ ಊರಿನವ್ರು ನಾನು. ಆದ್ರೆ ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ನಿಮ್ ಯಾರು ದೊಡ್ಡ ಕಾರ್ಖಾನೆ ಇರುವಂತಹ ಫ್ಯಾಕ್ಟರಿಗಳಲ್ಲಿ ಯಾರಿಲ್ಲ. ಒಂದು 4-5 ಶುಗರ್ ಫ್ಯಾಕ್ಟರಿ ಇದೆ, ಒಂದು 8 ಇದೆ, ಒಂದು ಸಣ್ಣ ಬಣ್ಣ ಬಿಸ್ನೆಸ್ ಹತ್ತಿದ್ರು ಯಾರು ಸಣ್ಣದಾಗಿದ್ದಾರೆ ನಿಮ್ ಜಿಲ್ಲೆಯಲ್ಲಿ. ಯಾರು ಒಬ್ಬ ರೈತನಿಗೆ ಸಮಾಧಾನ ಇದೆಯಾ? ಇಲ್ಲ ನಿಮ್ಮಲ್ಲಿರುವಂತ ಒಬ್ಬ ವರ್ತಕರಿಗೆ ಸಮಾಧಾನ ಇದೆಯಾ? ಇಲ್ಲ ಯಾವ್ದಾದ್ರು ಒಬ್ಬ ರೈತ ವ್ಯಾಪಾರಿಗೆ ಸಮಾಧಾನ ಇದೆಯಾ? ಇಲ್ಲ ಯಾವ್ದಾದ್ರು ಸಣ್ಣ ಇಂಡಸ್ಟ್ರೀಸ್ ನಡೆಸೋ ಸಮಾಧಾನ ಇದೆಯಾ? ಇಲ್ಲ ಒಬ್ಬ ಕಾರ್ಮಿಕರಿಗೆ, ಇಲ್ಲ ವೃತ್ತಿಯನ್ನ ಉಳಿಸ್ಕೊಂಡು ಬಂದಂತ ಒಬ್ಬ ಯಾರು ಶ್ರಮಿಕ ಇದಾರಲ್ಲ ಅವ್ರಿಗೆ ಏನಾದ್ರು ಸಮಾಧಾನ ಇದೆಯಾ? ಇಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನ ಇದೆಯಾ? ಇಲ್ಲ 2 ಕೋಟಿ ಉದ್ಯೋಗವನ್ನು ನೀಡ್ತೀನಿ ಅಂತ ಹೇಳಿದಂತ ಯಾರು ಯುವಕರಿಗೆ ಸಮಾಧಾನ ಇದೆಯಾ? ಉದ್ಯೋಗ ಮಾಡ್ತಿರೋರ್ಗೆ ಏನಾದ್ರು ಸಮಾಧಾನ ಇದೆಯಾ? ಇಲ್ಲ ಶಿಕ್ಷಕರಿಗೆ, ಕಾರ್ಮಿಕರಿಗೆ, ಯಾರು ಒಬ್ಬರಿಗೆ ಒಂದು ವರ್ಗಕ್ಕೆ ಸಮಾಧಾನ ಇದೆ ಅಂತೇಳಿ ಆ ಸಮುದಾಯದ ಮುಖಂಡರುಗಳು ಒಂದು ಹೇಳಿದ್ರೆ ದೆಹಲಿಯಲ್ಲಿ ಬಾಂಬೆಲಿರುವಂತಹ ಬಂಡವಾಳಶಾಹಿಗಳು ದೊಡ್ಡ ದೊಡ್ಡ ಕೂಡ ಒಂದು 8 ಜನಕ್ಕೆ ಬಿಟ್ರೆ ಇಲ್ಲ ಅಮ್ಮಮ್ಮ ಅಂದ್ರೆ ಇಡೀ ದೇಶದಲ್ಲಿ ಒಂದು 100 ಜನ ಇರ್ಬೋದು, ಅವ್ರು ಬಿಟ್ರೆ ಯಾರಿಗೂ ಕೂಡ ಸಮಾಧಾನ ಇದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.